ಮೈಸೂರಿನ ಡಾಕ್ಟರ್ ಸ್ನೇಹಶಿ ನಿರ್ಮಲ್ ಕುಮಾರ್ ಅವರು, ಮೈಸೂರಿನ ನಿರ್ಮಲ್ ಕುಮಾರ್ ಹಾಗೂ ಎಸ್ ಜೆ ಭಾಗ್ಯ ನಿರ್ಮಲ್ ಕುಮಾರ್ ದಂಪತಿಗಳ ಪುತ್ರಿಯಾಗಿರುತ್ತಾರೆ. ಬಿ ಡಿ ಎಸ್ ವಿದ್ಯಾಭ್ಯಾಸ ಮುಗಿಸಿ ದಂತವೈದ್ಯೆಯಾಗಿ ಮೈಸೂರಿನಲ್ಲಿ ಉದ್ಯೋಗವನ್ನು ಮಾಡುತ್ತಿದ್ದಾರೆ. ವೃತ್ತಿಯಲ್ಲಿ ಇವರು ಡಾಕ್ಟರ್ ಆದರೂ ಪ್ರವೃತ್ತಿಯಲ್ಲಿ ಇವರು ಸಂಗೀತದ ಆರಾಧಕಿಯಾಗಿರುತ್ತಾರೆ. ಶ್ರೀ ಕೃಷ್ಣಸ್ವಾಮಿ ರಾವ್ ಅವರಲ್ಲಿ ಕರ್ನಾಟಕ ಶಾಸ್ತ್ರೀಯ ಜೂನಿಯರ್ ಪರೀಕ್ಷೆಯನ್ನು, ವಿದ್ವಾನ್ ಎ ವಿ ಪ್ರಕಾಶ್ ಅವರಲ್ಲಿ ಕೊಳಲವಾದನವನ್ನು ಹಾಗೂ ಆಕಾಶವಾಣಿ ದೂರದರ್ಶನ ಕಲಾವಿದೆ ಎಚ್ ಆರ್ ಲೀಲಾವತಿ ಅವರ ಮಾರ್ಗದರ್ಶನದಲ್ಲಿ ಸುಗಮ ಸಂಗೀತವನ್ನು ಕಲಿತಿರುತ್ತಾರೆ. ದಿನಭಕ್ತಿ ಗೀತೆಗಳು, ಭಾವಗೀತೆಗಳು, ಸಿನಿಮಾ ಗೀತೆಗಳನ್ನು ಇವರು ಹಾಡಿ ಜನಪ್ರಿಯರಾಗಿದ್ದಾರೆ. ಆಕಾಶವಾಣಿ ದೂರದರ್ಶನಗಳಲ್ಲಿ ಇವರ ಹಾಡುಗಳು ಬಿತ್ತರಗೊಂಡಿವೆ. ಮೈಸೂರು ಯುವ ದಸರಾ ಕಾರ್ಯಕ್ರಮದಲ್ಲಿ ಆಕರ್ಷಕ ಸಂಗೀತ ಕಾರ್ಯಕ್ರಮವನ್ನು ಇವರು ನಡೆಸಿಕೊಟ್ಟಿರುತ್ತಾರೆ. ಕನ್ನಡ ಸಂಸ್ಕೃತಿ ಇಲಾಖೆಯ ಉದ್ಯಾನವನದಲ್ಲಿ ಸಂಧ್ಯಾರಾಗ ಎಂಬ ಕಾರ್ಯಕ್ರಮದಲ್ಲಿ ಇವರು ಹಾಡಿರುತ್ತಾರೆ. ದೇಶದ ಖ್ಯಾತ ಗಾಯಕಿ ಲತಾ ಮಂಗೇಶ್ಕರ್ ಅವರ ಗೀತೆಗಳನ್ನು ಸಹಸ್ರಾರು ಜನರಿಗೆ ಇವರು ಉಣಬಡಿಸಿದ್ದಾರೆ. ನಾಡಿನ ಪ್ರಖ್ಯಾತ ಉತ್ಸವಗಳಾದ ಮಹಾಮಸ್ತಕಾಭಿಷೇಕಗಳು, ಹಂಪಿ ಉತ್ಸವ, ಕನ್ನಡ ಸಾಹಿತ್ಯ ಸಮ್ಮೇಳನಗಳು, ಆಳ್ವಾಸು ನುಡಿಸಿರಿ ಮುಂತಾದ ಮಹಾ ಉತ್ಸವಗಳಲ್ಲಿ ಇವರು ಸಂಗೀತದ ಮೂಲಕ ಅನೇಕ ರಸಿಕರ ಹೃದಯವನ್ನು ಇವರು ಗೆದ್ದಿರುತ್ತಾರೆ. 2018 ಅಮೆರಿಕಾದಲ್ಲಿ ನಡೆದ ಅಕ್ಕ ಸಮ್ಮೇಳನದಲ್ಲಿ ಇವರು ಕನ್ನಡದ ಹಾಡುಗಳನ್ನು ಹಾಡಿ ಬಹಳ ಪ್ರಸಿದ್ಧಿಯಾಗಿರುತ್ತಾರೆ. AHIR ಮ್ಯೂಸಿಕ್ ಟುಡೇ ಇಂಟರ್ನ್ಯಾಷನಲ್ ಆಲ್ಬಮ್ನಲ್ಲಿ ಇವರು ಹಾಡುವ ಮೂಲಕ ದಾಖಲೆ ಮಾಡಿ ಈ ಆಲ್ಬಮ್ ಹಾಡುಗಳು ಪ್ರಪಂಚದ ಎಲ್ಲ ಕಡೆ ಗುಣುಗುಟ್ಟುತ್ತಿವೆ. ಶ್ರವಣಬೆಳಗೊಳದ ಗೋಮಟೇಶ್ವರ ಪೀಠದ AR ನಾಗರಾಜ್ ಪ್ರಶಸ್ತಿ, ಮೈಸೂರಿನ ಬುದ್ಧಿಜೀವಿಗಳ ಸಂಘದಿಂದ ದರಾಬೇಂದ್ರ ಪ್ರಶಸ್ತಿ, ಮೈಸೂರಿನ ಹೊಯ್ಸಳ ಕನ್ನಡ ಸಂಘದಿಂದ ಪ್ರತಿಭಾ ಪುರಸ್ಕಾರ ಇವರಿಗೆ ದೊರೆತಿದೆ. ಸುಹಾಸ್ತಿ ಯುವ ಜೈನ್ ಮಿಲನ್ನ ಅಂತಾರಾಷ್ಟ್ರೀಯ ಜಿನ ಸಮ್ಮೇಳನ ದುಬೈ, ಇಲ್ಲಿ ಇವರನ್ನು ಸನ್ಮಾನಿಸಲು ನಮಗೆ ತುಂಬ ಸಂತೋಷವಾಗುತ್ತಿದೆ. ಇವರ ಮುಂದಿನ ಪಯಣವೂ ಕೂಡ ಸಂಗೀತಮಯವಾಗಿರಲಿ ಹಾಗೂ ಯಶಸ್ವಿಯಾಗಿರಲಿ ಎಂದು ನಾವು ಹಾರೈಸುತ್ತೇವೆ.